ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ಫ್ಯಾಷನ್ ಪಾಯಿಂಟ್ ಚಾನಲ್ಗೆ ಸ್ವಾಗತ. ನಾನು ಇವತ್ತೊಂದು ದಿನ ನಿಮಗೆ ಸ್ಲೀವ್ಸ್ನ ಯಾವ ಥರ ಡಿಸೈನ್ ಮಾಡ್ಕೋಬೋದು ಅಂತ ತೋರಿಸ್ತೀನಿ. ಯಾವ ಥರ ಸ್ಲೀವ್ಸ್ನ ಸ್ಟಿಚ್ ಮಾಡಬೇಕು, ಯಾವ ಥರ ಬಾರ್ಡರ್ನ ಸ್ಟಿಚ್ ಮಾಡಬೇಕು, ಸ್ಟೋನ್ನ ಯಾವ ಥರ ಸ್ಟಿಚ್ ಮಾಡಬೇಕು ಅಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೋಡಿ. ಇವಾಗ ನಾನು ಸ್ಲೀವ್ಸ್ನ ಫ್ರಂಟ್ ಟು ಬ್ಯಾಕು ನೀಟಾಗಿ ಇಟ್ಕೋತಾ ಇದ್ದೀನಿ. ಈ ಥರ ಇಟ್ಕೊಂಡು ಒಂದು ಸ್ಟಿಚ್ ಹಾಕೊಳ್ಳಿ ನೋಡಿ. ಈ ಥರ ಸ್ಟಿಚ್ ಹಾಕೊಂಡ್ಮೇಲೆ ಆ ಥರ ಕಟ್ ಮಾಡ್ಕೊಂಡಿರೋದು ಫ್ರಂಟು ಅಂತ ಅರ್ಥ. ಅದ್ರ ಬ್ಯಾಕ್ ಸೈಡ್ಗೇ ಅದೇ ಶೇಪು ಬರಬೇಕು ನೀಟಾಗಿ. ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ನಿಮ್ಗೇನಾರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೋಡಿ ಈ ಥರ ನೀಟಾಗಿ ಕಟ್ ಮಾಡ್ಕೋಬೇಕು ಫಸ್ಟು. ನೀವು ಎಷ್ಟು ನೀಟಾಗಿ ಕಟ್ ಮಾಡ್ಕೋತೀರೋ ಅಷ್ಟು ನೀಟಾಗಿ ಫಿನಿಷಿಂಗ್ ಬರುತ್ತೆ ನೋಡಿ. ಈ ಥರ ಮೂಲೆ ನೀಟಾಗಿ ಒಂದು ಚಟ್ಕನ ಹೊಡ್ಕೋಬೇಕು ನೋಡಿ. ಆ ಥರ ಸ್ಟಿಚ್ ಹಾಕ್ಕೊಂಡ್ಮೇಲೆ ನೀಟಾಗಿ ಕಟ್ ಮಾಡ್ಕೊಂಡ್ಮೇಲೆ ಬಟ್ಟೆನ ಈ ಥರ ನೀಟಾಗಿ ಉಲ್ಟಾಯಿಸ್ಕೋಬೇಕು. ಮೂಲೆನ ನೀಟಾಗಿ ತಿರುಗಿಸ್ಕೊಂಡ್ರೆ ನಿಮಗೆ ನೀಟಾಗಿ ಬರುತ್ತೆ, ಸ್ಟಿಚಿಂಗ್ ಹಾಕೋದಕ್ಕೆ ಈಸಿ ಆಗುತ್ತೆ. ಈ ಥರ ಉಲ್ಟಾಯಿಸಿದ್ಮೇಲೆ ನೋಡಿ ಈ ಥರ ನೀಟಾಗಿ ಗೀರ್ಕೋಬೇಕು. ಗೀರ್ಕೊಂಡಷ್ಟು ನಿಮಗೆ ರಿಸ್ಕ್ ಆಗೋಲ್ಲ ಸ್ಟಿಚ್ ಹಾಕೋದಕ್ಕೆ, ಈಸಿಯಾಗಿ ಸ್ಟಿಚ್ ಹಾಕ್ಬೋದು ನೋಡಿ. ಈ ಥರ ಸ್ಟಿಚ್ ಹಾಕ್ಕೊಳ್ಳಿ. ಎಡ್ಜ್ ಎಡ್ಜಲ್ಲಿ ನೀಟಾಗಿ ಟಾಕ್ ಹಾಕಿ ಅಂದರೆ ಡಾರ್ ಮಾಡಬೇಕು. ನೋಡಿ ಈ ಥರ ಸ್ಟಿಚ್ ಹಾಕೊಂಡ್ಮೇಲೆ ಮಾಮೂಲಿ ಲೈನಿಂಗ್ನ ನೀಟಾಗಿ ಸುತ್ತ ಎಡ್ಜು ಸ್ಟಿಚ್ ಹಾಕೊಳ್ಳಿ. ನೋಡಿ ಇವಾಗ ಈ ಥರ ನೀಟಾಗಿ ಸ್ಟಿಚ್ ಮಾಡ್ಕೊಂಡ್ಮೇಲೆ ಈ ಥರ ಫಿನಿಷಿಂಗ್ ಬರುತ್ತೆ. ಈಗ ಸೆಂಟ್ರು ಟ್ರಯಾಂಗಲ್ ಶೇಪು ಬಟ್ಟೆನ ಯಾವ ಥರ ಕಟ್ ಮಾಡ್ಕೋಬೇಕು, ಸ್ಟಿಚ್ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ. ಈ ಥರ ಒಂದು 3.5-4 ಇಂಚ್ಗೆ ಸ್ಕ್ವೇರ್ ಟೈಪಲ್ಲಿ ಕಟ್ ಮಾಡ್ಕೊಳ್ಳಿ ಬಟ್ಟೆನ ನೋಡಿ. ಎರಡು ಸ್ಲೀವ್ಸಿಗೆ ಬೇಕಲ್ವ, ಅದಕ್ಕೆ ಎರಡು ಪೀಸ್ ಕಟ್ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಸ್ಟಿಫ್ಗೆ ಲೈನಿಂಗು, ಲೈನಿಂಗು ಅಷ್ಟೇ, ಅಷ್ಟೇ ಆಗ್ಲಿಕ್ಕೆ ಕಟ್ ಮಾಡ್ಕೋಬೇಕು. ನೋಡಿ ಈ ಥರ ಇಟ್ಕೊಂಡು ನೀಟಾಗಿ ಈ ಥರ ಟ್ರಯಾಂಗಲ್ ಶೇಪಲ್ಲಿ ಒಂದು ಸಿಂಪಲಾಗಿ ಒಂದು ಸ್ಟಿಚ್ ಹಾಕೊಳ್ಳಿ. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಲೈನಿಂಗು ಕಟ್ ಮಾಡಿರ್ತಿರಲ್ಲ ಪತ್ರಮ್ಮು, ಅದನ್ನು ಪತ್ರಮ್ ಅಂತಾರೆ. ಸೆಂಟ್ರ್ ಪೀಸು ಟ್ರಯಾಂಗಲ್ ಶೇಪ್ ಕಟ್ ಮಾಡಿರ್ತಿರಲ್ಲ ಅದು, ಅದನ್ನು ಇಟ್ಕೊಂಡು ಬೇಕಾದ್ರೂ ಸ್ಟಿಚ್ ಹಾಕ್ಕೋಬೋದು. ನಾನು ಅದೇ ಥರ ಒಂದು ಅಂದಾಜಲ್ಲಿ ಸ್ಟಿಚ್ ಹಾಕ್ತಾಯಿದ್ದೀನಿ. ನಿಮಗೆ ವಿಡಿಯೋ ಸರಿಯಾಗಿ ಗೊತ್ತಾಗಲಿಲ್ಲ ಅಂದರೆ ಈ ವಿಡಿಯೋನ ಇನ್ನೊಂದ್ಸಲ ನೋಡಿ, ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ನಿಮ್ಗೆ ಏನಾರು ಬೇರೆ ಏನಾರು ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಆನ್ಸರ್ ಕೊಡ್ತೀನಿ ನೋಡಿ. ಈ ಥರ ಫಸ್ಟು ಟ್ರಯಾಂಗಲ್ ಶೇಪಲ್ಲಿ ಒಂದು ಸ್ಟಿಚ್ ಹಾಕೊಳ್ಳಿ. ಹಾಕೊಂಡ್ಮೇಲೆ ಈ ಥರ ಇಟ್ಟು ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಳಿ. ನೋಡಿ ಈ ಥರ ಸ್ಟಿಚ್ ಹಾಕೊಂಡ್ಮೇಲೆ ಎಡ್ಜಲ್ಲಿ ನೀಟಾಗಿ ಒಂದು 1/2 ಇಂಚ್ ಬಟ್ಟೆ ಬಿಟ್ಬಿಟ್ಟು ನೋಡಿ, ಆ ಕಡೆ ಮೂಲೆಯಲ್ಲಿ ನೀಟಾಗಿ
ಚಟ್ಕ ಹೊಡ್ಕೊಳ್ಳಿ. ಚಟ್ಕ ಹೊಡ್ಕೊಂಡು ನೀಟಾಗಿ ಈ ಥರ ಉಲ್ಟಾಯಿಸ್ಕೊಳ್ಳಿ. ಉಲ್ಟಾಯಿಸ್ಕೊಂಡ್ಮೇಲೆ ನೀಟಾಗಿ ಗೀರ್ಕೋಬೇಕು. ಗೀರ್ಕೊಂಡ್ಮೇಲೆ ಎಡ್ಜಿಗೆ ಒಂದು ಸಿಂಪಲಾಗಿ ಒಂದು ಸ್ಟಿಚ್ ಹಾಕಿ ನೋಡಿ. ಸ್ಟಿಚ್ ಹಾಕಿದ್ಮೇಲೆ ಈ ಥರ ಬರುತ್ತೆ. ನೀಟಾಗಿ ಸೈಡ್ ಇರೋ ಅಂಥ ಬಟ್ಟೆನೆಲ್ಲ ಕಟ್ ಮಾಡಿಬಿಡಿ. ಈ ಥರ ಕಟ್ ಮಾಡಿದ್ಮೇಲೆ ನಿಮ್ಮ ಯಾವ್ದಾರು ಇಷ್ಟ ಆಗಿರೋಂಥ ಬಾರ್ಡ್ರು ಇಲ್ಲ ಕಸ್ಟಮರ್ ಯಾವ್ದು ಹೇಳಿರ್ತಾರೆ ಆ ಥರ ಬಾರ್ಡ್ರು ತೊಗೊಂಡು ಎಡ್ಜಿಗೆ ಸ್ಟಿಚ್ ಮಾಡಿ ನಾನು ಕಸ್ಟಮರ್ಗೆ ಈ ಥರ ಬಾರ್ಡ್ರ್ ಹಾಕ್ತೀನಿ ಅಂತ ಹೇಳಿದ್ದೀನಿ. ಹಾಗಾಗಿ ನಾನು ಗೋಲ್ಡ್ ಕಲರ್ ಬಾರ್ಡ್ರನ್ನ ಸ್ಟಿಚ್ ಮಾಡ್ತಾಯಿದ್ದೀನಿ. ನೀಟಾಗಿ ಎಡ್ಜಿಗೆ ಇಟ್ಕೊಂಡು ಸ್ಟಿಚ್ ಹಾಕೊಳ್ಳಿ. ಈ ಬಾರ್ಡರ್ಗೆ ಡಬಲ್ ಸ್ಟಿಚ್ ಹಾಕಬೇಕು. ನೋಡಿ ಈ ಥರ ಸ್ಟಿಚ್ ಹಾಕೊಂಡ್ಮೇಲೆ ನೆಕ್ಸ್ಟು ಸ್ಲೀವ್ಸ್ ತೊಗೊಂಡು ಇಟ್ಕೊಂಡು ನೀಟಾಗಿ ನೋಡ್ಕೊಳ್ಳಿ. ನೋಡಿ ಈ ಥರ ಬರುತ್ತೆ, ಪರ್ಫೆಕ್ಟಾಗಿ ಬಂದಿದೆ. ಈ ಥರ ಇಟ್ಕೊಂಡು ಎಡ್ಜಿಗೆ ಒಂದು ಸ್ಟಿಚ್ ಹಾಕೊಳ್ಳಿ. ಎಡ್ಜ್ ಎಡ್ಜಲ್ಲಿ ನೀಟಾಗಿ ಟಕ ಹಾಕಿ, ಇಲ್ಲಾಂದರೆ ಅದು ಬಿಟ್ಟೋಗ್ಬಿಡುತ್ತೆ. ಒಳಗಡೆ ಒಂದು ಅರ್ಧ ಇಂಚ್ ಬಟ್ಟೆ ಬಿಟ್ಟು ಎಕ್ಸ್ಟ್ರಾ ಇರೋ ಬಟ್ಟೆನ ಕಟ್ ಮಾಡಿಬಿಡಿ. ನೋಡಿ ಈ ಥರ ಸ್ಟಿಚ್ ಹಾಕೋದ್ಮೇಲೆ ಈ ಥರ ಬರುತ್ತೆ. ಫ್ರೆಂಡ್ಸ್, ಇಷ್ಟೇ ಸ್ಲೀವ್ಸ್ ಡಿಸೈನು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫ್ರೆಂಡ್ಸ್.